ಮನೆಯಲ್ಲಿ ತರಕಾರಿಗಳೇನು ಇಲ್ಲದೇ ಇದ್ರೂ ಅನ್ನಕ್ಕೆ ಒಂದು ಸೈಡ್ ಡಿಶ್ ಬೇಕು ಅಂತ ಇರುವಾಗ ತುಂಬ ಸುಲಭವಾಗಿ ಅತ್ಯಂತ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಹಸಿಮೆಣಸಿನಕಾಯಿಯಿಂದ ಮೂರು ರೀತಿಯಲ್ಲಿ ಇಂಗು ಮೆಣಸು ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅನ್ನ ಸಾರು ಒಂದಿದ್ರೆ ಪಲ್ಯ ಏನು ಬೇಕಾಗಲ್ಲ ಇದ್ದರೆ ಸಾಕಾಗ್ತದೆ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿಲ್ಲಿ ಹದಿನೈದು ಹಸಿಮೆಣಸಿನಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ತಗೊಂಡಿದ್ದೀನಿ ತುಂಬ ಉದ್ದ ಇದ್ದರೆ ಹಸಿಮೆಣಸಿನಕಾಯಿನ ಅದನ್ನು ಹೀಗೆ ಮಧ್ಯದಲ್ಲಿ ಕಟ್ ಮಾಡಿ ಮತ್ತೆ ತೆಳ್ಳಗೆ ಕಟ್ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದ ಹಸಿಮೆಣಸಿನಕಾಯಿ ಇದ್ದರೆ ಅದನ್ನು ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕಾಗ್ತದೆ ಎಲ್ಲ ಹಸಿ ಮೆಣಸಿನ್ಕಾಯಿನೂ ಹಾಗೆಯೇ ಕಟ್ ಮಾಡ್ಕೊಳ್ಬೇಕು ಕೆಲವೊಂದು ಹಸಿಮೆಣಸಿನಕಾಯಿ ತುಂಬ ಖಾರ ಇರ್ತದೆ ಕೆಲವೊಂದು ಖಾರ ಕಡಿಮೆ ಇರ್ತದೆ ನಾನಿಲ್ಲಿ ತೊಗೊಂಡಿರೋ ಹಸಿಮೆಣ್ಸಿನಕಾಯಿ ಸಾಧಣ ಮಧ್ಯಮ ಅಂದರೆ ಹದ ಖಾರ ಇದೆ ಇದು ಇದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡಿ ನಂತರ ಮತ್ತೆ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಕೊಳ್ತಾ ಇದ್ದೇನೆ ಮೂರು ಬಗೆಯಲ್ಲಿ ನಾನು ಇಂಗು ಮೆಣಸು ಮಾಡೋದನ್ನು ತೋರಿಸ್ತಾ ಇದ್ದೇನೆ ಹದಿನೈದು ಹಸಿಮೆಣ್ಸಿನಕಾಯಿಲೆ ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಳ್ಬೋದು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಮೂರು ದೊಡ್ಡ ಚಮಚ ಆಗೋಷ್ಟು ತೆಂಗಿನೆಣ್ಣೆ ಬಳಸಿದ್ದೇನೆ ಬಿಸಿ ಆದಮೇಲೆ ಅರ್ಧ ಆಗುವಷ್ಟು ಇಂಗಿನ ಪುಡಿ ಬೇಕಾಗ್ತದೆ ಇಂಗು ಮೆಣಸು ಇಂಗಿನ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರ್ತದೆ ಇಂಗನ್ನು ಎಣ್ಣೆಗೆ ಹಾಕಿ ಹುರಿದಾದ ಮೇಲೆ ಸೀದಾ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಬೇಕು ಹಸಿಮೆಣಸಿನಕಾಯಿ ಬಾಡಿ ಕರಕಲಾಗಬಾರ್ದು ಆದರೆ ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಸುಮಾರೊಂದು ಮೂರಿಂದ ನಾಲ್ಕು ನಿಮಿಷ ಸೌಟಿನಿಂದ ಮುಗುಚುತ್ತಾ ಸರಿಯಾಗಿ ಅದರ ಮೇಲ್ಪದ್ರ ಬೆಳ್ಳಗಾಗೋ ತನಕ ಹಸಿಮೆಣಸಿನಕಾಯಿನ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಇಲ್ಲಿ ನಾನು ತೆಂಗಿನೆಣ್ಣೆ ಬಳಸಿದ್ದೇನೆ ತೆಂಗಿನೆಣ್ಣೆ ಬದಲು ನೀವು ಅಡುಗೆಗೆ ನಾ ಸಾಧಾರಣವಾಗಿ ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನೇ ಬಳಸಿ ಕೂಡ ಮಾಡ್ಬೋದು ನಾನಿಲ್ಲಿ ಉಪಯೋಗಿಸಿರುವುದು ವರ್ಜಿನ್ ಕೊಕೋನಟ್ ಆಯಿಲ್ ಚೆನ್ನಾಗಿ ಹುರಿದಾದ ಮೇಲೆ ಮುಕ್ಕಾಲು ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಆದಮೇಲೆ ಮತ್ತೆ ಒಂದು ನಿಮಿಷ ಹೀಗೆ ಹುರ್ಕೊಂಡ್ರೆ ಸಾಕು ಉಪ್ಪು ಸರಿಯಾಗಿ ಹಿಡೀಲಿ ಅದಕ್ಕೆ ಈಗ ಇದನ್ನು ಮೂರು ಭಾಗ ಆಗಿ ನಾನು ಡಿವೈಡ್ ಮಾಡ್ಕೊಳ್ತೇನೆ ನಾನು ಆಗಲೇ ಹೇಳಿದೆ ಇಂಗು ಮೆಣಸನ್ನ ಮೂರು ವಿಧಾನದಲ್ಲಿ ಮಾ ಮಾಡ್ಬೋದು ಬೇಸಿಕಲಿ ಇಂಗು ಮೆಣಸು ಅಂತ ಹೇಳಿದರೆ ಖಾರ ಇರ್ತದೆ ಉಪ್ಪು ಇರ್ತದೆ ಮತ್ತು ಹುಳಿ ಇರ್ತದೆ ಹುಳಿನ ಮೂರು ವಿಧಾನದಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಮಾಡಿರೋ ಈ ಹುರಿದಿಟ್ಕೊಂಡಿರೋ ಹಸಿಮೆಣಸಾಯಿನ ಮೂರು ಭಾಗ ಮಾಡ್ಕೊಳ್ತಾ ಇದ್ದೇನೆ ಎರಡು ಕಟೋರಿಗೆ ತೆಗೆದಿಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಉಳಿದಿರೋದಕ್ಕೆ ಎರಡು ಚಮಚ ಆಗುವಷ್ಟು ಲಿಮ್ ಹುಣಸೆಹಣ್ಣಿನ ರಸ ಹಾಕಿದ್ದೀನಿ ಹುಣಸೆಹಣ್ಣಿನ ರಸ ಆಗಿರೋದ್ರಿಂದ ಅದನ್ನು ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೊಳ್ಬೇಕು ತುಂಬ ಹಾಗೆ ಹಸಿ ವಾಸನೆ ಇರಬಾರ್ದು ಹುಣಸೆಹಣ್ಣಿದು ನಂತರ ಮಿಕ್ಸ್ ಮಾಡಿ ಆದಮೇಲೆ ಅದನ್ನ ತೆಗೆದಿಟ್ಕೊಳ್ಬೋದು ಇನ್ನುಳಿದ ಭಾಗದಲ್ಲಿ ಒಂದು ಭಾಗಕ್ಕೆ ಎರಡು ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಹಾಕ್ತಾಯಿದ್ದೇನೆ ಈ ಇಂಗು ಮೆಣಸನ್ನು ಮಾಡಿ ಚೆನ್ನಾಗಿ ಕಲಸಿ ಅಂದರೆ ಹುಣಸೆಹಣ್ಣಿನ ರಸ ಮತ್ತು ಲಿಂಬೆ ರಸ ಹಾಕಿ ಮಾಡುವ ಇಂಗು ಮೆಣಸನ್ನು ಹಾಕಿ ಕಲಸಿ ಒಂದೆರಡು ಗಂಟೆ ಬಿಟ್ಟು ತಿನ್ನಲಿಕ್ಕೆ ಸ್ವಲ್ಪ ಚೆನ್ನಾಗಿರ್ತದೆ ಹುಳಿ ಉಪ್ಪೆಲ್ಲ ಸರಿಯಾಗಿ ಹಿಡ್ದಿರ್ತದೆ ಇನ್ನೊಂದು ವಿಧಾನ ಅಂದರೆ ಮೊಸರು ಹಾಕಿ ಮಾಡೋದು ಇನ್ನೊಂದು ಕಪ್ನಲ್ಲಿ ತೆಗೆದಿಟ್ಟ ಮೆಣಸಿನಕಾಯಿಗೆ ನಾನು ಎರಡು ಎರಡನ್ನ ಮೂರು ದೊಡ್ಡ ಚಮಚಾಗುವಷ್ಟು ಮೊಸರು ಹಾಕಿ ತಾಜಾ ಮೊಸರು ಹಾಕಿ ಕಲಿಸಿದ್ದೀನಿ ಮೊಸರು ಹಾಕಿರೋದನ್ನು ತಕ್ಷಣವೇ ಬಳಸ್ಬೋದು ಊಟಕ್ಕೆ ಉಳಿದೆರಡನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒಂದೆರಡು ಗಂಟೆ ಬಿಟ್ಟು ತಿಂದರೆ ರುಚಿಯಾಗಿರ್ತದೆ ಬಹಳ ರುಚಿಯಾಗಿರ್ತದೆ ಎಷ್ಟು ಸರಳವಾಗಿದೆ ನೋಡಿ ಇದು ಮಾಡಲಿಕ್ಕೆ ಅಷ್ಟೇ ರುಚಿಯಾಗಿರುವಂಥ ಒಂದು ಸೈಡ್ ಡಿಶ್ ಅಂತ ಹೇಳ್ಬೋದು ಹಸಿಮೆಣಸಿನಕಾಯಿಂದ ಮಾಡುವಂಥ ಇಂಗು ಮೆಣಸಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು